ನಮಸ್ತೆ. ಇವತ್ತು ಕಿತ್ತಿರೋ ಬದನೆಕಾಯಿಂದ ಪಲ್ಯ ಮಾಡ್ತಿದ್ದೀನಿ, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕೆ ಏನೇನು ಬೇಕು ಅಂತ ನಿಮಗೆ ಹೇಳ್ತೀನಿ ನೋಡಿ. ಕೊಬ್ಬರಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಟೊಮೊಟೊ ಒಂದು, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ. ಆ ಟೊಮೊಟೊನೂ ಮೇಲೆ ಬೆಳೆದಿರೋದೆ. ಆಮೇಲೆ ಬದನೆಕಾಯಿ, ಆಮೇಲೆ ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಇದನ್ನು ಮೇಲುಗಡೆ ಸ್ವಲ್ಪ ಇತ್ತು ಚಪ್ರದವರೆಕಾಯಿ, ಅದನ್ನು ಅದ್ರ ಜೊತೆಗೆ ಹಾಕೋಣ ಅಂತ ತಗೊಂಡಿದ್ದೀನಿ. ಆಮೇಲೆ ಕರ್ಬೇವಿನ ಸೊಪ್ಪನ್ನು ಮೇಲುಗಡೆ ನಮ್ಮ ಗಿಡದ್ದೆ, ಅದನ್ನು ಒಂದು ಕಡ್ಡಿ ತೊಗೊಂಡಿದ್ದೀನಿ. ಇವಾಗ ಮಿಕ್ಸಿಗೆ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಪೇಸ್ಟ್ ಮಾಡ್ಕೊತೀನಿ. ಒಂಚೂರು ಉಪ್ಪು ಹಾಕಿ, ಉಪ್ಪು ನಿಮಗೆ ರುಚಿ ತಕ್ಕಷ್ಟು ಹಾಕೋಬೋದು. ಒಂದು ಟೊಮೊಟೊನು ಇದರಲ್ಲೇ ಹೆಚ್ಚಿಬಿಟ್ಟು ರುಬ್ಬಕ್ಕೆ ಹಾಕೊಂಡ್ಬಿಡ್ತೀನಿ ನಾನು. ಇದು ಟೊಮೊಟೊ ಹಾಕಿ ನಿಮ್ಮ ಇಷ್ಟ ಆಪ್ಷನ್, ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಇಲ್ಲ. ನಾನು ಒಂದು ಸರಿ ಹಾಕ್ತೀನಿ, ಒಂದೊಂದು ಸರಿ ಹಾಕಲ್ಲ ಅಷ್ಟೇ. ಇವಾಗ ಒಂಚೂರು ಉಪ್ಪು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊತೀನಿ. ಮಿಕ್ಸಿ ಮಾಡ್ಕೊಂಡು ಪೇಸ್ಟ್ ಸೈಡಿಗೆ ಇಟ್ಬಿಟ್ಟು ಇವಾಗ ಎಣ್ಣೆ ಒಂದು ಪಾತ್ರೆಗೆ ಎಣ್ಣೆ ಒಂದು ಪಾತ್ರೆ ಇಟ್ಬಿಟ್ಟು ಒಲೆ ಮೇಲೆ ಸಾರಿ ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಒಂಚೂರು ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕಬೇಕು. ಇವಾಗ ಸಾಸಿವೆ ಜೀರಿಗೆ ಎರಡೂ ಹಾಕ್ತೀನಿ ನಾನು. ಆಮೇಲೆ ಕರ್ಬೇವಿನ ಸೊಪ್ಪು ಒಂದು ಕಡ್ಡಿ ಪೂರ್ತಿ ಹಾಕಿದ್ದೀನಿ, ಕರ್ಬೇವಿನ ಸೊಪ್ಪು. ಆಮೇಲೆ ಇದೊಂದು ಸ್ವಲ್ಪ ಸಿಡಿದ ಮೇಲೆ ಈರುಳ್ಳಿ ಹಾಕೊತೀನಿ. ಫಸ್ಟು ಈರುಳ್ಳಿ ಒಂಚೂರು ಫ್ರೈ ಆದಮೇಲೆ ಬದನೆಕಾಯಿ ಹಾಕ್ಕೋಬೇಕು. ನಾನು ಮಾಡೋ ರೀತಿ ಹೇಳ್ತೀನಿ, ಎಲ್ಲರಿಗೂ ಬರುತ್ತೆ ಬದನೆಕಾಯಿ ಪಲ್ಯ. ಅವ್ರು ಮಾಡಿದ್ದು ತೋರಿಸಿ ಅಂತ ಒಬ್ಬರು ನನ್ನ ಚಾನಲ್ ನೋಡೋರು ಕೇಳಿದರು ಅಂತ ತೋರಿಸ್ತಾ ಇದ್ದೀನಿ. ಮೊದಲೇ ಮಾಡಿದ್ದು ನೋಡಿಸಿದ್ದೀನಿ, ಬೇಡ ಅಂದ್ಕೊಂಡಿದ್ದೆ, ಅವ್ರು ಕೇಳಿದ್ರಲ್ಲ ಅಂತ ಮತ್ತೆ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಹೆಚ್ಚಿಗಂಡಿರೋ ಬದನೆಕಾಯಿನೂ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಮೆತ್ತಗಾಗಿದೆ, ಅದರಿಂದ ಇಷ್ಟು ಬದನೆಕಾಯಿ ಹಾಕ್ಬಿಟ್ಟು ನೋಡಿ ಮೇಲೆ ಬೆಳೆದಿರೋದು ಇಷ್ಟೇ. ನಿಮಗೆ ಆ ಪಾತ್ರೆಯಲ್ಲಿದ್ದು ನಾನು ನೆನ್ನೆ ಕಿತ್ತಿದ್ದು ನೋಡಿದ್ರಲ್ಲ, ಅಷ್ಟೇ ಒಂದು ಟೈಮಿಗೆ 4-5 ಜನಕ್ಕೆ ಆಗೋಷ್ಟು ಪಲ್ಯ ಆಗುತ್ತೆ. ಇವಾಗ ಅದು ಒಂಚೂರು ಅರಶಿನ, ಆಮೇಲೆ ಒಂಚೂರು ಉಪ್ಪು. ಮೊದಲೇ ಒಂದು ಸರಿ ರುಬ್ಬಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ, ಇವಾಗ ಒಂದು ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಳ್ಳೋದು. ಆಮೇಲೆ ಬೇಕು ಕಮ್ಮಿ ಇದೆ ಅನಿಸಿದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಇಲ್ಲ. ಆಮೇಲೆ ಬೆಲ್ಲ ಇದರಲ್ಲಿ ನಾನು ಮೊದಲೇ ಹೇಳಲಿಲ್ಲ, ಸಾರಿ, ಲಾಸ್ಟಲ್ಲಿ ಒಂಚೂರು ಬೆಲ್ಲನೂ ಹಾಕ್ತೀನಿ ನಾನು. ಬೆಲ್ಲ ಆಪ್ಷನ್ ನಿಮಗೆ ಬೇಕು ಅಂದರೆ ಅಭ್ಯಾಸ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೆಲ್ಲ ಬಿಟ್ಬಿಡ್ಬೋದು. ಇದು ಹಸಿ ಖಾರನೂ ಹಾಕ್ಬೋದು, ಒಣ ಖಾರನೂ ಹಾಕ್ಬೋದು. ನಾನು ಒಂದು ಸರಿ ಒಣ ಖಾರ ಹಾಕಿ ಮಾಡಿ ತೋರಿಸಿದ್ದೀನಿ. ಇವಾಗ ಒಂದು ಚಪ್ರದೇವರಕ್ಕೆ ಸ್ವಲ್ಪ ಇತ್ತಲ್ಲ, ಅದನ್ನು ಇದ್ರ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ. ಇದು ಮೇಲುಗಡೆ ಗಿಡದ್ದೆ, ಎರಡು ಗಿಡ ಸಹ ಇತ್ತು, ಹಳೇದಾಗಿತ್ತು ಅಂತ ಕಟ್ ಮಾಡಿ ತೆಗೆದಾಗ ಅದರಲ್ಲಿ ಇದ್ದಿದ್ದ ಕಾಯಿ. ಇದು ಒಣ ಖಾರ ಹಾಕಿನೂ ಮಾಡಿ ನೋಡಿಸಿದ್ದೀನಿ, ಆಮೇಲೆ ಎಣ್ಣೆ ಬದನೆಕಾಯಿನೂ ನೋಡಿಸಿದ್ದೀನಿ. ಇದು ಹಸಿ ಖಾರ ಹಾಕಿ ಮಾಡೋದು, ಇವಾಗ ತೋರಿಸ್ತಾ ಇರೋದು. ಇವಾಗ ಒಂಚೂರು ಎಣ್ಣೆಲ್ಲೇ ಅವೆಲ್ಲ ಬೆಂದ ಮೇಲೆ ನಾವು ರುಬ್ಕೊಂಡಿರೋ ಮಸಾಲೆ ಹಾಕ್ಕೊತೀನಿ. ರುಬ್ಬಿ ಕಾಯಿ ಜಾಸ್ತಿ ಇತ್ತು, ಕಾಯಿ ಜಾಸ್ತಿ ಹಾಕಿದ್ದೀನಿ. ಕಾಯಿ ಎಷ್ಟು ಬೇಕಾದ್ರೂ ಹಾಕ್ಕೋಬೋದು, ಕಾಯಿ ಇಲ್ಲ ಅಂದರೆ ಕಡಲೆಕಾಯಿ ಬೀಜ ಹುರಿದ್ಬಿಟ್ಟು ಪುಡಿ ಮಾಡಿನೂ ಹಾಕ್ಕೋಬೋದು. ಕೊಬ್ಬರಿ ಬದಲು ಕಡಲೆಕಾಯಿ ಬೀಜದ ಪುಡಿ ಹಾಕ್ಕೋಬೋದು, ಅಷ್ಟೇ ಹುರಿದ್ಬಿಟ್ಟು ಪುಡಿ ಮಾಡಿ. ಇವಾಗ ಮಿಕ್ಸಿ ತೊಳೆದಿದ್ದೆ, ಒಂಚೂರು ನೀರು ಹಾಕ್ಕೊಂಡು ಗ್ರೇವಿ ನಮಗೆ ಎಷ್ಟು ಗಟ್ಟಿ ಬೇಕು ಅಂತ ನೋಡಿಬಿಟ್ಟು ಅಷ್ಟು ನೀರು ಹಾಕ್ಕೊಳ್ಳೋದು. ನಾನು ಇವಾಗ ಸ್ವಲ್ಪ ಹಾಕಿ ಒಂಚೂರು ಬೆಲ್ಲ ಹಾಕಿದ್ದೀನಿ, ಒಂದು 1/4 ಚಮಚದಷ್ಟು ಬೆಲ್ಲ. ಅದನ್ನು ಹಾಕಿ ಕಲಸಿ ನೋಡ್ತೀನಿ, ನೀರು ಬೇಕು ಅನಿಸಿದರೆ ಇನ್ನೊಂಚೂರು ನೀರು ಹಾಕ್ಬಿಟ್ಟು ಮುಚ್ಚಿಡ್ತೀನಿ. ಒಂದು 3 ನಿಮಿಷದೊಳಗೇ ಅದೆಲ್ಲ ಬೆಂದು ಪಲ್ಯ ಆಗೋಯಿತು, ಎಷ್ಟು ಬೇಗ ಬೆಂದೋಯಿತು ಅಂತ. ಇವಾಗ ಇನ್ನೊಂಚೂರು ನೀರು ಹಾಕ್ಕೊಂಡೆ, ಗಟ್ಟಿ ಅನಿಸ್ತು ನನಗೆ, ಅದಕ್ಕೆ ಇನ್ನೊಂಚೂರು ನೀರು ಹಾಕ್ಬಿಟ್ಟು ತುಂಬ ನೀರಂಗೂ ಮಾಡಲಿಲ್ಲ ನಾನು, ಇದು ಗಟ್ಟಿ ಗಟ್ಟಿಗೆ ಮಾಡಿದ್ದೀನಿ, ಯಾಕೆಂದರೆ ಚಪಾತಿ ಈಗ ಮಾಡ್ತಾ ಇರೋದು. ಅದರಿಂದ ಇವಾಗ ಒಂಚೂರು ಮುಚ್ಚಿಟ್ಟಿದ್ದೀನಿ ನೋಡಿ, ಬದನೆಕಾಯಿ ಪಲ್ಯ ಕರೆಕ್ಟಾಗಿ ಆಗಿದೆ. ಇವಾಗ ಕರೆಕ್ಟಾಗಿ ನೀರು ಜಾಸ್ತಿ ನೀರು ಇಲ್ಲ, ತುಂಬ ಗಟ್ಟಿನೂ ಇಲ್ಲ, ಆ ಥರ ಇದೆ. ಇಷ್ಟು ನಮ್ಗೆ ಇಷ್ಟದಕ್ಕೆ ನಮಗೆ ಬೇಕು. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ವಿಡಿಯೋಗಳು ಚೆನ್ನಾಗಿದ್ದರೆ ಶೇರು, ಕಮೆಂಟ್ ಮಾಡಿ ಇದು ಹೆಂಗಿದೆ ಅಂತ ಕಮೆಂಟಲ್ಲಿ ಹೇಳಿ. ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ. ನಮಸ್ತೆ.